ದಾಂಡಿಲಿ ವಲಯ ಮಟ್ಟದ ಪ್ರಾಥಮಿಕ ಶಾಲಾ ಶಿಕ್ಷಕ ಶಿಕ್ಷಕಿಯರ ಗುರು ಸ್ಪಂದನ ಕಾರ್ಯಕ್ರಮದ ಒಂದು ದಿನದ ಶಿಬಿರ ನಡೆಯಿತು। ದಾಂಡೇಲಿ ವಲಯ ಮಟ್ಟದ ಪ್ರಾಥಮಿಕ ಶಾಲಾ ಶಿಕ್ಷಕರು ತಮ್ಮ ಸೇವಾ ಪುಸ್ತಕದಲ್ಲಿ ಭರ್ತಿ ಮಾಡಲಾದ ಮಾಹಿತಿಗಳು ಸರಿ ಇದೆ ಎಂಬುದನ್ನು ನೋಡಿಕೊಂಡು 10 ರಿಂದ 15 20 ರಿಂದ 30 ವರ್ಷಗಳ ಸೇವೆ ಮಾಡಿದ ಮತ್ತು ಹಾಗೂ ವೇತನ ಬಡ್ತಿಯ ಮಾಹಿತಿ ಅಲ್ಲದೆ ನಾಮಿನಿ ಬಗ್ಗೆ ಹೆಸರು ತುಂಬಿರುವ ಬಗ್ಗೆ ಬದಲಾವಣೆ ಇದ್ದರೆ ಸರಿಪಡಿಸಿಕೊಳ್ಳಬೇಕೆಂದು ಹಳಿಯಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಮೋದ್ ಮಹಾಲೇ ದುಡಿದರು। ಅವರು ಮಂಗಳವಾರದಂದು ಕನ್ಯಾ ವಿದ್ಯಾಲಯದಲ್ಲಿ ಹಳಿಯಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ಮತ್ತು ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಹಳಿಯಾಳ ಘಟಕದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾದ ದಾಂಡೇಲಿ ವಲಯ ಮಟ್ಟದ ಪ್ರಾಥಮಿಕ ಶಾಲಾ ಶಿಕ್ಷಕ ಶಿಕ್ಷಕಿಯರ ಗುರುಸ್ಪಂದನ ಕಾರ್ಯಕ್ರಮದ ಒಂದು ದಿನದ ಶಿಬಿರದಲ್ಲಿ ಮಾತನಾಡಿದರು। ಈ ಕಾರ್ಯಕ್ರಮದ ಉದ್ದೇಶ ಶಿಕ್ಷಕರು ಸೇವಾ ನಿವೃತ್ತಿಯಿಂದ ಯಾವುದೇ ಗೊಂದಲವಿಲ್ಲದೆ ನಿವೃತ್ತಿಯ ನಂತರ ಸಿಗಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಸರಳವಾಗಿ ದೊರಕಿಸಿಕೊಡುವುದಾಗಿ ಸೇವಾ ಪುಸ್ತಕದಲ್ಲಿನ ನ್ಯೂನತೆಗಳನ್ನು ಸರಿಪಡಿಸಿಕೊಳ್ಳುವುದರಿಂದ ಶಿಕ್ಷಕರಿಗೆ ಮುಂಬರುವ ದಿನಗಳಲ್ಲಿ ಅನುಕೂಲವಾಗಲಿದೆ ಎಂದು ಅವರು ನುಡಿದರು। ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಪತ್ರಾಂತಿಕ ವ್ಯವಸ್ಥಾಪಕ ಐಎನ್ ಪಶುಪತಿ ಹಾಳ ಮಾತನಾಡಿ ಕಚೇರಿಯ ಎಲ್ಲಾ ಸಂಬಂಧಪಟ್ಟ ಸಿಬ್ಬಂದಿಗಳು ಪ್ರಾಮಾಣಿಕವಾಗಿ ಈ ಗುರುಸ್ಪಂದನ ಕಾರ್ಯಕ್ರಮದ ಉದ್ದೇಶಗಳ ಈಡೇರಿಕೆಗಾಗಿ ಪ್ರತಿಕ್ಷಣದಲ್ಲಿ ಸೇವೆ ಸಲ್ಲಿಸಲು ಸಿದ್ಧ ಎಂದು ಶಿಕ್ಷಕರಿಗೆ ತಿಳಿಸಿದರು। ಹಳಿಯಾಳ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸತೀಶ್ ನಾಯ್ಕ ಪ್ರಾಸ್ತಾವಿಕವಾಗಿ ಮಾತನಾಡಿ ಈ ಶಿಬಿರದ ಉದ್ದೇಶ ಶಿಕ್ಷಕರಿಗೆ ಅನುಕೂಲ ಮಾಡಿಕೊಡುವುದಾಗಿದೆ। ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜಿಲ್ಲೆಯಲ್ಲಿಯೇ ಇದೊಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಿರುವುದು ಸಂತೋಷದ ಸಂಗತಿ ಎಂದರು। ನಿವೃತ್ತ ಪ್ರಾಚಾರ್ಯ ಯುಎಸ್ ಪಾಟೀಲ್ ಮಾತನಾಡಿ ಹಳಿಯಾಳ ತಾಲೂಕಿನಲ್ಲಿ ಶಿಕ್ಷಕರ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ಸಾಮರಸ್ಯದ ಸಂಬಂಧ ಪ್ರಾಮಾಣಿಕ ಸೇವಾ ಮನೋಭಾವನೆ ಉತ್ತರ ಕನ್ನಡ ಜಿಲ್ಲೆಗೆ ಮಾದರಿಯಾಗಿದೆ ಎಂದರು। ವೇದಿಕೆಯಲ್ಲಿ ಹಳಿಯಾಳ ಮತ್ತು ದಾಂಡೇಲಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾದ ಉದಯ ನಾಯ್ಕ ಸುರೇಶ್ ನಾಯ್ಕ ವೆಂಕಟೇಶ್ ನಾಯ್ಕ ಪ್ರಶಾಂತ್ ನಾಯ್ಕ ಸುಲೇಮಾನ್ ಶೇಖ್ ವಿಜಯಲಕ್ಷ್ಮಿ ಮಮತಾ ಕಾಮತ್ ಪರಿದಾ ಶೇಖ್ ಪ್ರವೀಣ್ ನಾಯ್ಕ ಹಾಗೂ ಕಚೇರಿಯ ಸಿಬ್ಬಂದಿಗಳಾದ ಎನ್ಎಸ್ ಬಡಿಗೇರ ಎಸ್ಎಸ್ ಬೇಟಗೇರಿ ಬಿಎಸ್ ಡಿಸೋಜಾ ಕುಮಾರ್ ಪವಾರ್ ಉಪಸ್ಥಿತರಿದ್ದರು। ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ।